ಪ್ರೀತಿಯ ವೀಕ್ಷಕರೇ ನೇಚರ್ ಲೈಫ್ ಡಿ ಕೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತು ನಾವು ತಿಲಕ ಧಾರಣೆಯ ಮಹತ್ವವೇನು ಈ ತಿಲಕ ಧಾರಣೆಯಿಂದ ನಮಗೆ ಆಗುವ ಪ್ರಯೋಜನವೇನು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ವಿಡಿಯೋವನ್ನು ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ ಅವಾಗ ಸಂಪೂರ್ಣವಾಗಿ ಅರ್ಥ ಆಗುತ್ತದೆ ಇನ್ನೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸನಾತನ ಧರ್ಮದಲ್ಲಿ ತಿಲಕಕ್ಕೆ ಬಲು ಮಹತ್ವವಿದೆ ಹಣೆಗೆ ತಿಲಕ ಹಚ್ಚುವುದಕ್ಕೆ ಧಾರ್ಮಿಕವಾಗಿ ವಿಶೇಷ ಸ್ಥಾನವಿದೆ ಹಿಂದೂ ಧರ್ಮದಲ್ಲಿ ವಿವಿಧ ರೀತಿಯಲ್ಲಿ ತಿಲಕಗಳನ್ನ ಹಚ್ಚಲಾಗುತ್ತದೆ ಈ ವಿವಿಧ ತಿಲಕಗಳಿಗೆ ಅದರದೇ ಆದ ಮಹತ್ವ ಕೂಡ ಇದೆ ಇದರ ನಂಬಿಕೆಯ ಬಗ್ಗೆ ನೋಡುವುದಾದರೆ ಕುಂಕುಮವನ್ನ ಧರಿಸದೆ ಯಾವ ಪವಿತ್ರ ಕೆಲಸಗಳನ್ನ ಮಾಡಿದರೂ ಅವು ನಿಷ್ಫಲವಾಗುತ್ತದೆ ಎನ್ನುತ್ತದೆ ನಮ್ಮ ಋಷಿವಾಣಿ ಕುಂಕುಮದ ತಿಲಕವು ಸೌಭಾಗ್ಯದ ಸಂಕೇತ ಆದ್ದರಿಂದ ವಿಧವೆಯಾದವರಿಗೆ ಕುಂಕುಮ ತಿಲಕದ ಅಧಿಕಾರವಿರುವುದಿಲ್ಲ ವೈಚಾರಿಕತೆ ಬಗ್ಗೆ ನೋಡುವುದಾದರೆ ತಿಲಕವನ್ನ ಹಿಂದೂ ಧರ್ಮೀಯರ ಧಾರ್ಮಿಕ ಚಿಹ್ನೆ ಎಂದು ಕರೆದರೂ ಕೂಡ ತಪ್ಪಾಗಲಾರದು ಬ್ರಾಹ್ಮಣರು ಚಂದನ ಅಥವಾ ವಿಭೂತಿಯನ್ನು ಕ್ಷತ್ರಿಯರು ಕೆಂಪು ಚಂದನದ ತಿಲಕವನ್ನು ವೈಷ್ಣರು ಹರಿದ್ರ ತಿಲಕವನ್ನು ಮತ್ತು ಶೂದ್ರರು ಕರಿ ಕುಂಕುಮವನ್ನು ತಿಲಕವಾಗಿ ಉಪಯೋಗಿಸುತ್ತಿದ್ದರು ವಿಶೇಷವಾಗಿ ಮಹಿಳೆಯರು ಚಿಕ್ಕವರಿದ್ದಾಗ ವಿದ್ಯಾಪ್ರಾಪ್ತಿಗೆ ಯೌವ್ವನದಲ್ಲಿ ಸೌಭಾಗ್ಯ ಪ್ರಾಪ್ತಿಗೆ ಮತ್ತು ವಿವಾಹದ ನಂತರ ತಮ್ಮ ಗಂಡನ ದೀರ್ಘಾಯುಷ್ಯಕ್ಕಾಗಿ ಕುಂಕುಮ ತಿಲಕವನ್ನ ಧರಿಸುತ್ತಾರೆ ಇದರ ವೈಜ್ಞಾನಿಕ ನೋಡುವುದಾದರೆ ಹಣೆಯಲ್ಲಿ ತಿಲಕವನ್ನ ಧರಿಸುವ ಸ್ಥಳವು ಎರಡು ಹುಬ್ಬುಗಳ ಕೇಂದ್ರ ಇದನ್ನು ಚಕ್ರವೆಂತಲೂ ಬಿಂದು ನಾಡಿ ಎಂತಲೂ ಕರೆಯುತ್ತಾರೆ ಆಯುರ್ವೇದದ ತಜ್ಞರ ಪ್ರಕಾರ ಮನಸ್ಸಿಗೆ ಸಂಬಂಧಿಸಿದ ಕಾಯಿಲೆಗಳೆಲ್ಲವೂ ಈ ಬಿಂದುವಿನ ಅತಿಭ್ರಮಣವೆಂದು ಆ ಸ್ಥಳದಲ್ಲಿ ಹೊರಹೊಮ್ಮುವ ಶಕ್ತಿಯನ್ನು ಹೊರಗೆ ಹೋಗದಂತೆ ಬಂಧಿಸಿದರೆ ಮನವು ಶಾಂತವಾಗುವುದು ಎಂದು ಹೇಳುತ್ತಾರೆ ಅದು ಅಲ್ಲದೆ ಮನಸ್ಸು ಉಲ್ಲಾಸವಾಗಿರಲು ಕಸ್ತೂರಿ ಜಾವದ ಮುಂತಾದ ಆಯುರ್ವೇದದ ವಸ್ತುಗಳಿಂದ ತಿಲಕವನ್ನಿಟ್ಟರೆ ಸಾಧ್ಯವೆಂದು ಬ್ರಹ್ಮಾಂಡ ರಹಸ್ಯದಲ್ಲಿ ಉಲ್ಲೇಖವಿದೆ ಹಿಂದೂ ಧರ್ಮದಲ್ಲಿ ತಿಲಕ ಹಚ್ಚುವುದಕ್ಕೆ ಮಹತ್ವದ ಸ್ಥಾನಮಾನವಿದೆ ತಿಲಕ ಧಾರಣೆ ಮಾಡುವುದು ಹಿಂದೂ ಸಂಪ್ರದಾಯದ ವಿಶೇಷ ಭಾಗ ಕೂಡ ಹೌದು ಯಾವುದೇ ಪೂಜೆ ಕೈಕಾರ್ಯ ಯಜ್ಞ ಯಾಗಾದಿ ಆಚರಣೆಯಲ್ಲಿ ತಿಲಕವನ್ನ ಹಚ್ಚಲಾಗುತ್ತದೆ ಶುಭ ಕಾರ್ಯದ ಸಂದರ್ಭದಲ್ಲಿ ಎಲ್ಲರೂ ತಮ್ಮ ಇಷ್ಟ ದೇವರನ್ನ ನೆನೆದು ತಿಲಕವನ್ನ ಹಚ್ಚುತ್ತಾರೆ ಹಣೆಗೆ ದೇವರ ತಿಲಕವನ್ನ ಹಾಕದೆ ಮನೆಯಿಂದ ಹೊರಗೆ ಕಾಲಿಡದವರು ಕೂಡ ಇದ್ದಾರೆ ಇಷ್ಟರ ಮಟ್ಟಿಗೆ ತಿಲಕ ಹಿಂದೂ ಧರ್ಮದಲ್ಲಿ ಮಹತ್ವದ ಸ್ಥಾನವನ್ನ ಪಡೆದಿದೆ ದೇವರ ಗಂಧ ಪ್ರಸಾದವನ್ನ ಬರೀ ಹಣೆಯ ಮೇಲೆ ಮಾತ್ರವಲ್ಲದೆ ಕುತ್ತಿಗೆ ಹೊಟ್ಟೆಯ ಭಾಗ ಬೆನ್ನು ಮತ್ತು ತೋಳುಗಳ ಮೇಲೂ ಅನ್ವಯಿಸಲಾಗುತ್ತದೆ ಆದರೆ ವ್ಯಕ್ತಿಯು ದೀಕ್ಷೆ ಪಡೆದ ಬಳಿಕ ಹಣೆಯ ಹೊರತಾಗಿ ಬೇರೆ ಯಾವ ಕಡೆಯೂ ತಿಲಕವನ್ನ ಅನ್ವಯಿಸಲಾಗುವುದಿಲ್ಲ ಅಂತೆಯೇ ವಿವಿಧ ಸಂಪ್ರದಾಯವನ್ನ ಅನುಸರಿಸುವವರು ವಿವಿಧ ರೀತಿಯಲ್ಲಿ ತಿಲಕವನ್ನ ಹಚ್ಚುತ್ತಾರೆ ತಿಲಕವನ್ನ ಹಚ್ಚುವುದರಿಂದ ಗ್ರಹಗಳ ಶಕ್ತಿಯು ಸಮತೋಲನಗೊಳ್ಳುತ್ತದೆ ಎಂಬುದು ನಂಬಿಕೆ ಜೊತೆಗೆ ಮನಸ್ಸು ಶಾಂತವಾಗುತ್ತದೆ ಏಕಾಗ್ರತವಾಗಿ ಇರುತ್ತದೆ ಎಂಬ ನಂಬಿಕೆಯೂ ಕೂಡ ನಮ್ಮಲ್ಲಿ ಇದೆ ಇದು ಹಿಂದೂ ಸಂಸ್ಕೃತಿಯ ಗುರುತಾಗಿದೆ ಜೊತೆಗೆ ಹಿಂದೂ ಧರ್ಮದಲ್ಲಿ ವಿವಿಧ ರೀತಿಯ ತಿಲಕಗಳನ್ನ ಕೂಡ ಹಾಕಲಾಗುತ್ತದೆ ವೈಷ್ಣವ ತಿಲಕ ವಿಷ್ಣು ದೇವರ ಅನುಯಾಯಿಗಳು ವೈಷ್ಣವ ತಿಲಕವನ್ನ ಹಚ್ಚುತ್ತಾರೆ ವೈಷ್ಣವರು ಭಗವಾನ್ ವಿಷ್ಣು ಶ್ರೀಕೃಷ್ಣ ರಾಮ ನರಸಿಂಹ ಸೇರಿದಂತೆ ವಿಷ್ಣು ದೇವರ ವಿವಿಧ ಅವತಾರಗಳನ್ನ ಪೂಜಿಸುತ್ತಾರೆ ವೈಷ್ಣವ ತಿಲಕವನ್ನ ಗೋಪಿ ಶ್ರೀಗಂಧದೊಂದಿಗೆ ಅನ್ವಯಿಸಲಾಗುತ್ತದೆ ವಿಷ್ಣುವಿನ ತಿಲಕವಾಗಿರುವುದರಿಂದ ಇದನ್ನು ವೈಷ್ಣವ ತಿಲಕ ಎಂದು ಕರೆಯುತ್ತಾರೆ ಈ ತಿಲಕವನ್ನ ಹಚ್ಚುವುದರಿಂದ ವಿಷ್ಣು ದೇವರು ಪ್ರಸನ್ನರಾಗುತ್ತಾರೆ ಎಂಬುದು ನಂಬಿಕೆ ಶೈವ ತಿಲಕ ಈಶ್ವರ ದೇವರನ್ನು ಪ್ರಮುಖವಾಗಿ ಆರಾಧಿಸುವವರು ಶೈವರು ಇವರು ಶೈವ ತಿಲಕವನ್ನ ಅನ್ವಯಿಸುತ್ತಾರೆ ಬ್ರಹ್ಮ ತಿಲಕ ಬ್ರಹ್ಮ ತಿಲಕವನ್ನು ಸಾಮಾನ್ಯವಾಗಿ ದೇವಾಲಯದ ಅರ್ಚಕರು ಮತ್ತು ಬ್ರಾಹ್ಮಣರು ಅನ್ವಯಿಸುತ್ತಾರೆ ಇದರೊಂದಿಗೆ ಬ್ರಹ್ಮ ದೇವನನ್ನು ಪೂಜಿಸುವ ಗೃಹಸ್ಥರು ಇಂತಹ ತಿಲಕವನ್ನು ಕೂಡ ಹಚ್ಚಿಕೊಳ್ಳುತ್ತಾರೆ ಮೊದಲೇ ಹೇಳಿದ ಹಾಗೆ ಹಿಂದೂ ಧರ್ಮದಲ್ಲಿ ತಿಲಕಕ್ಕೆ ಬಹಳ ಪವಿತ್ರ ಸ್ಥಾನವಿದೆ ಶ್ರದ್ಧೆಯಿಂದ ಎಲ್ಲರೂ ತಿಲಕವನ್ನ ಹಚ್ಚುತ್ತಾರೆ ಈ ರೀತಿ ಮಾಡುವುದರಿಂದ ನಿಮ್ಮ ಮುಖದಲ್ಲಿ ಒಂದು ರೀತಿಯ ಲಕ್ಷಣದ ಕಲೆಯು ಕೂಡ ಬರುವುದು ಇದನ್ನ ಪಾಲಿಸಿ ಗೌರವಿಸಿ ಈ ಟಿಪ್ಸ್ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ವಿಡಿಯೋಕ್ಕೆ ಒಂದೇ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿದ್ರೆ ನಾನು ಹಾಕುವ ಎಲ್ಲ ವಿಡಿಯೋಸ ನಿಮ್ಗೆ ನಿಮಗೆ ಸಿಗುತ್ತದೆ ಅದರ ಜೊತೆಗೆ ನಿಮ್ಮ ಅನಿಸಿಕೆಯನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನೋಡಿದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು